ಹಾಯ್, ಇವತ್ತು ನ್ಯೂಸ್ 18 ತಂಡ ನನ್ನ ಜೊತೆ ಇದೆ. ಪಾಪ್ಕಾರ್ನ್ ಸಿನಿಮಾ ರಿಲೀಸ್ ಇದೆ, ಅದ್ರ ಬಗ್ಗೆ ರಾಜೇಶ್ ಜೊತೆ ಒಂದಷ್ಟು ಮಾತಾಡೋಣ. ಹೇಳಿ ರಾಜೇಶ್. ಹಾಯ್, ವೆಲ್ಕಮ್. ಹಾಯ್ ಸರ್, ಹೆಂಗಿದ್ದೀರಾ? ಫುಲ್ ಗಡ್ಡ ಬಿಟ್ಬಿಟ್ಟಿದ್ದೀರಾ, ಕಾಕ್ರೋಚಿಂದ ಈ ಸಿನಿಮಾಗೆ ಗಡ್ಡನೇ ಕೆರೆ ಆಗಿದೆಯಾ ಸರ್? ಅಂದರೆ ಆ್ಯಕ್ಚುಲಿ ಈ ಸಿನಿಮಾಗೆ ಚೇಂಜ್ ಮಾಡಬೇಕು ಅನ್ನೋದು ಒಂದಷ್ಟು ಇತ್ತು, ಅದೇ ಬೇಡ ಚೇಂಜ್ ಮಾಡೋಣ ಅಂತ. ಬಟ್ ಎಕ್ಸಾಕ್ಟಾಗಿ ಪಾಪ್ಕಾರ್ನ್ ನಡೆಯೋ ಟೈಮಲ್ಲಿ ನಂದು ಇನ್ನೊಂದು 16 ಸಿನಿಮಾ ನಡೀತಿತ್ತು. ಓಹ್, 16? ಹೌದು ಸರ್, ಈಗ ಒಂದು 22 ಸಿನಿಮಾ ರಿಲೀಸ್ ಆಗಬೇಕಾಗಿರೋದಿದೆ. ಸೊ ಕಂಟಿನ್ಯೂಟಿ ಇದ್ದಿದ್ರಿಂದ ನಾನು ಅದು ಏನು ಚೇಂಜ್ ಮಾಡೋಕ್ಕಾಗಲಿಲ್ಲ. ಬಟ್ ಪಾಪ್ಕಾರ್ನಲ್ಲಿ ಏನು ಒಂದು ಹೇಳ್ಬೋದು ಅಂದರೆ, ಎಕ್ಸಾಕ್ಟ್ಲಿ ನಾಳೆ ಬೆಳಗ್ಗೆ ನಾನು ಪಾಪ್ಕಾರ್ನ್ ಶೂಟಿಂಗ್ ಹೋಗಬೇಕು. ಅದ್ರ ಹಿಂದಿನ ದಿನ ಒಂದು ಸಿನಿಮಾ ಲೇಟ್ ಬಿದ್ದಿತ್ತು. ಇಲ್ಲಿ ಒಂದು 33 ಸ್ಟಿಚಸ್ಸು, ಈಗ ಫುಲ್ ಸರ್ಜರಿ ಆಗಿದೆ ಮುಖ. ಸೊ ರಾತ್ರಿ ಸ್ಟಿಚಸ್ ಹಾಕ್ಸ್ಕೊಂಡು ಬೆಳಗ್ಗೆ ನಾನು ಹೋಗಲೇಬೇಕಿತ್ತು. ಸೊ ನಾನು ಹೇಳಿದೆ, ಇಲ್ಲ ನಾನು ಮಾಡ್ತೀನಿ ಅಂತ. ಸರ್ ಹೇಳಿದ್ರು, ನೋಡು ಬೇಡ, ಬೇರೆಯವ್ರ ಕೈಲಿ ಮಾಡಿಸ್ಬಿಡೋಣ ಎಷ್ಟೋ ಅಂತ. ಇಲ್ಲ ಇಲ್ಲ, ನಾನು ಮಾಡಬೇಕು ಅಂತ. ನಿನ್ಗೆ ಓಕೆ ಅಂದರೆ ನನಗೆ ಓಕೆ ಅಂದರು. ಹ್ಞೂ, ನಾ ಓಕೆ, ಬಟ್ ಮಖ ಫುಲ್ ಊದ್ಬಿಟ್ಟಿದೆ ಈ ಕಡೆ ಅಂತಂದೆ. ಇರಲಿ ಬಾ ನೋಡೋಣ, ನೀನು ಮಾಡ್ತೇನಾದರೆ ಬಾ ಅಂತ. ಸೊ ಹೋಗಿದ್ದೆ, ಅದ್ರಲ್ಲಿ ಒಂದು ಬ್ಯಾಂಡೇಜ್ ಹಾಕೊಂಡು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಮಖ ಫುಲ್ಲು ಊದಿದೆ. ಇದೊಂದು ಬೇರೆ ಸಿನಿಮಾ ಸಿಗೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಆ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ಆ ಊತ ಇಳಿದಿತ್ತು. ಅದಾದಮೇಲೆ ಸ್ಟಿಚ್ ಎಲ್ಲ ಬಿಚ್ಚಿ ಬೇರೆ ಸಿನಿಮಾಗಳು ಮಾಡಿದೆ, ಸರ್ಜರಿ ಎಲ್ಲ ಆಯಿತು. ಬಟ್ ಈ ಸಿನಿಮಾಲಿ ಅದೊಂದು ಚೇಂಜ್ ಓವರ್ ಇದೆ. ಪಾಪ್ಕಾರ್ನಲ್ಲಿ ಯಾವ ರೀತಿ ಪಾತ್ರ ನಿಮ್ದು? ಅಂದ್ರೆ ಟೀಸರ್ ಅಲ್ಲಿ ನಿಮ್ಗೊಂದು ಗೊತ್ತಾಗತ್ತೆ, ಸ್ವಲ್ಪ ಒಂದು ಹಿಂಟ್ ಇದೆ. ಹೌದೌದು. ಯಾವ ರೀತಿ ಪಾತ್ರ ಇದರಲ್ಲಿ? ನನ್ನ ಪಾತ್ರದ ಹೆಸರು ಕೊತ್ಮೀರಿ ಅಂತ. ತಗ್ರೂಲ್ ಏನ್ ಕಾಕ್ರೋಚ್ಗೆ ತುಂಬಾ ತದ್ವಿರುದ್ಧವಾದ ಪಾತ್ರ ಇದು. ಅದರಲ್ಲಿ ತುಂಬಾ ಮಾತಾಡಿದ್ದೀನಿ, ತುಂಬಾ ಕಿರ್ಚಾಡಿದ್ದೀನಿ, ಇದ್ರಲ್ಲಿ ತುಂಬಾ ಸೆಟಲ್ಡ್ ಆಗಿ ಮಾಡಿಸಿದ್ದಾರೆ. ಅದಕ್ಕಿಂತ 10 ಕ್ರೂರಿ ನಾನು ಇದರಲ್ಲಿ. ಅದ್ರಲ್ಲಿ ಕ್ರೂರಿನ ಅಲ್ಲ ಬಿಡಿ, ನಾನು 10 ಪಟ್ಟು ಜಾಸ್ತಿ. ಅದರಲ್ಲಿ ಆಕ್ಚುಲಿ ಕ್ರೂರಿನೇ ಅಲ್ಲ ನಾನು, ಸುಮ್ಮನೇನೋ ಹಂಗೆ ಓಡಾಡ್ಕೊಂಡು ನಮ್ಮ ಅಣ್ಣನ ಹೆಸರಲ್ಲಿ ಆ ಥರದ ಪಾತ್ರ ಅದು. ಬಟ್ ಇದರಲ್ಲಿ ತುಂಬ ಇನ್ನೂ ತುಂಬ ಭಯಂಕರವಾಗಿ ತೋರಿಸಿದ್ದಾರೆ ಸರ್. ಓಕೆ, ಸೂರಿ ಜೊತೆ ಅವರು ಮತ್ತೆ ಕೆಲಸ ಮಾಡ್ತಿದ್ದಾರೆ, ಹೇಗನ್ನಿಸಿದೆ ಅವ್ರ ಜೊತೆ ಸರ್? ಅವರು ಸುಖ ಅಂತಲೇ ಫೇಮಸ್ ಅಲ್ಲ ಸರ್. ಸೂರಿ ಸರ್ ಜೊತೆ ನಂದಿದ್ದು 5 ಸಿನಿಮಾ ಸರ್. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಲೇ ಅಲ್ಲ ಸರ್, ನಾಳೆ ದಿನ ಏನಾದರೂ ಅವ್ರಿಗೆ ಅಷ್ಟೆಂಟ್ ಇಲ್ಲ, ಛತ್ರಿ ಹಿಡಿಯಕ್ಕೆ ಬಾ ಅಂತ ಕರೆದು ನಾನು ಹೋಗ್ತೀನಿ. ಬಿಕಾಸ್ ಈ ಲೈಫು ಸೂರಿ ಸರ್ ಕೊಟ್ಟ ಒಂದು ದಾನ ಅಂತ ಬೇಕಾದ್ರೆ ಹೇಳ್ಕೊಬೋದು ನಾನು. ಇವತ್ತು ಇಲ್ಲಿ ನಿಂತ್ಕೊಳ್ಳೋವರೆಗೂ ಸೂರಿ ಸರ್ ಎಲ್ಲ ಮಾಡಿರೋದು. ಇವತ್ತು ಏನು ಇಷ್ಟು ಸಿನಿಮಾಗಳು ಮಾಡ್ತಿದ್ದೀನಿ, ಇವತ್ತು ಏನು ಆಚೆ ಹೆಸರು, ಇದೆಲ್ಲವೂ ಸೂರಿ ಸರ್ ಕೊಟ್ಟಂತ. ಈ ದಾನಪತ್ರ ಕೊಡ್ತಾರಲ್ಲ ಮಕ್ಕಳಿಗೆ, ಆ ಥರ ಈ ಲೈಫ್ನ ಕೊಟ್ಟಿದ್ದಾರೆ ಅವರು. ಅವ್ರು ಯಾವಾಗ ಕರೆದು ರೆಡಿ ಇರ್ತೀನಿ. ಓಕೆ, ಈಗ ಅವರು ಸಿನಿಮಾದಿಂದ ಸಿನಿಮಾಕ್ಕೆ ಇಡೋ ಪಾತ್ರಗಳ ಹೆಸರು ತುಂಬಾನೇ ಭಿನ್ನವಾಗಿರುತ್ತೆ. ಕಾಕ್ರೋಚ್, ಕುತ್ತಂಬರಿ, ಆ ಡಾಲಿ. ಸೊ ಟೈಟ್ಲ್ಗಳಿದೆ ಸರ್, ಬಟ್ ರಿವೀಲ್ ಮಾಡಲ್ಲ. ಅದು ಈ ಸಿನಿಮಾದಲ್ಲಿ ಮುಂದುವರಿಯುತ್ತಾ? ತುಂಬ ಚೆನ್ನಾಗಿದೆ. ನೀವು ಟಗ್ರೂಲ್ ಏನು ಹೆಸರುಗಳಿದೆ ಅದನ್ನು ಮೀರಿಸುತ್ತಿದ್ರಲ್ಲಿ ಇರೋ ಹೆಸರುಗಳು ಸರ್. ಮೊನ್ನೆ ಒಂದು ಗೌರಿ ಸರ್ದು ಇಂಟರ್ವ್ಯೂಲ್ಲಿ ಒಂದು 2-3 ಮಾತ್ರ ಹೇಳಿದ್ರು, ಆವರಾಣಿ ಅಂತ ಅಂಥದ್ದು. ಇನ್ನೊಂದು 15 ಜನಕ್ಕೆ ಲೈಫ್ ಆಗುವಂಥ ಸಿನಿಮಾ. ಈಗ ಏನು ಟಗ್ರೂಲ್ ಒಂದಷ್ಟು ಜನಕ್ಕೆ ಲೈಫ್ ಆಯ್ತು ನಮಗೆಲ್ಲ, ಆ ಥರ ಈ ಸಿನಿಮಾಯಿಂದ ನನಗೆ ಗೊತ್ತಿರೋ ಒಂದು 10 ಜನಕ್ಕೆ ಲೈಫ್ ಆಗುತ್ತೆ. ಎಲ್ಲ ಹೊಸಬ್ರು ನಿಟ್ಟು ಮಾಡಿಸಿದ್ದಾರೆ ಸರ್. ಒಂದು 10 ಜನಕ್ಕಂತೂ ಖಂಡಿತ ಲೈಫ್ ಆಗುತ್ತೆ ಹೊಸಬ್ರಿಗೆ. ಈಗ ನನ್ನದನ್ನೆಲ್ಲ ಬಿಟ್ಟು ಇನ್ನೊಂದು 10 ಜನಕ್ಕೆ. ಸೂರ್ಯ ಅವ್ರ ಸಿನಿಮಾ ಅಂದರೆ ಒಂದಷ್ಟು ಜನ ಬೆಳಕಿಗೆ ಬರ್ತಾರೆ. ಈಗ ಎಲ್ಲ ಡೈರೆಕ್ಟರ್ ಇದರಲ್ಲೂ ಆ ಥರ ಆಗಲ್ಲ, ಆ ಬಗ್ಗೆ ಏನು ಹೇಳ್ತೀರಾ? ಈಗ ಕೆಲವೊಬ್ಬರು ಸಿನಿಮಾ ಮಾಡ್ತಾರೆ, ಅಲ್ಲಿ ಹೀರೋ ಅಷ್ಟೇ ಫೋಕಸ್ಸು, ಹೀರೋಯಿನ್ ಫೋಕಸ್ಸು. ಆದರೆ ಸೂರ್ಯ ಅವ್ರದ್ದಾಗಲ್ಲ. ಈಗ ಟಗರು ಸಿನಿಮಾದಲ್ಲಿ ತ್ರಿವೇಣಿ ಅವರು ಇರ್ಬೋದು, ಆ ರೀತಿ ಸರ್ ಇಲ್ಲ ಹಂಗೆ ಹೇಳಂಗಿಲ್ಲ. ಬಟ್ ಸೂರಿ ಸರ್ ಬರೆಯೋ ಪಾತ್ರಗಳು ಹಂಗೊಂದು ಆ ಹೆಸರಿಂದಾನೇ ಅದೊಂದಷ್ಟು ಸೌಂಡ್ ಮಾಡುತ್ತೆ. ಬಟ್ ತುಂಬ ಜನ ಡೈರೆಕ್ಟರ್ಗಳು ತುಂಬ ಜನ ತಂದಿದ್ದಾರೆ. ಇವತ್ತು ಎಷ್ಟೋ ಸ್ಟಾರ್ಗಳನ್ನ ಬೇರೆ ಬೇರೆ ಡೈರೆಕ್ಟರ್ಗಳೇ ತಂದಿರೋದು. ಆ ಥರ ತುಂಬ ಸಿನಿಮಾಗಳಿಂದ ಬಂದಿದ್ದಾರೆ ಎಲ್ಲರೂ. ಹಂಗೆ ಸೂರಿ ಸರ್ ಮಾತ್ರ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಬಟ್ ಸೂರಿ ಸರ್ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ತುಂಬ ಇಂಟೆನ್ಸ್ ಇರುತ್ತೆ, ಆಲ್ಮೋಸ್ಟ್ ತುಂಬ ಜನಕ್ಕೆ ಲೈಫ್ ಸಿಗತ್ತೆ. ಅದ್ನಿಂದ ಟ್ರೇಲರ್ ಟೀಸರಲ್ಲಿ ತುಂಬಾನೇ ಬ್ಲಡ್ಡಿಶ್ ಇದೆ ಆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲೂ ಅದೇ ರೀತಿ ಇರತ್ತಾ ಸೂರ್ಯ ಅವ್ರ ಸಿನಿಮಾ ಸರ್? ಇದೆ, ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಸೂರಿ ಸರ್ ಅಂದರೆ ಅದೊಂದು ಶೇಡ್ ಇದ್ದೇ ಇರುತ್ತೆ, ಅದ್ರ ಮಧ್ಯೆ ಒಂದು ಅದ್ಭುತವಾದ ಕತೆ ಇದೆ, ಬಟ್ ಆ ಬ್ಲಡ್ ಶೇಡ್ ಇದೆ. ಈಗ ನಿಮ್ಮದು ಪಾತ್ರದಲ್ಲಿ ಅಂದರೆ ಶೂಟ್ ಮಾಡುವಾಗ ಯಾವುದಾದ್ರೂ ಒಂದು ಇನ್ಸಿಡೆಂಟ್ಸು ಬರಲಿಕ್ಕಾಗಲ್ಲ ಅಂತ ಇದೆ ಸರ್? ಸರ್ ಜೊತೆ ಮಾಡುವಾಗ ಎಲ್ಲವೂ ಮರೆಯಕ್ಕೆ ಆಗ್ತಿರೋವಂಥದ್ದೆ. ಒಂದೆರಡಿದೆ, ತುಂಬ ಎರಡಿದೆ. ಒಂದು ಮೈಸೂರಲ್ಲಿ ಎಲ್ಲೋ ಒಂದು ಕಡೆ ಈ ಸತ್ತವ್ರು ಹೆಣಗಳು ಸುಡ್ತಾರಲ್ಲ, ಆ ಥರದ್ದು ಒಂದು ಚಿತಾಗಾರ. ಅದು ಸರ್ ಸೆಟ್ ಗಿಟ್ಟೆಲ್ಲ ಏನು ಹಾಕಲ್ಲ, ತಿಪ್ಪೆ ಅಂದರೆ ತಿಪ್ಪೆನೇ, ಅದು ಏನಿದ್ರೆ ಅದು ಅದೇ ಅಲ್ಲೇ ಮಾಡಬೇಕು, ಅದು ಹಂಗೆ ಮಾಡಬೇಕು. ಸೊ ಅಲ್ಲಿ ಹೆಣಗಳು ಸುಡೋ ಜಾಗ ಅದು. ಅವತ್ತು ನಾವು ಶೂಟ್ ಮಾಡುವಾಗ ನಮ್ಮ ದೃಷ್ಟಿಗೆ ಏನಾಯ್ತು ಅಂದ್ರೆ 6 ಹೆಣಗಳಿತ್ತು ಸುಡೋಕೆ, ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ, ಮಾಮೂಲಿ ಅವರೇ ನಿಂತ್ಕೊಳ್ಳಲ್ಲ, ಈಗ ಅವ್ರ ಮನೆಯವರಿದ್ರು ಕೂಡ ನಿಂತ್ಕೊಳ್ಳಲ್ಲ ಅಂತ ಒಂದು ಜಾಗ ಅದು. ಬಟ್ ನಮ್ಗೆ ಒಂದೇ ದಿನ ಪರ್ಮಿಷನ್ ಇದ್ದಿದ್ದು, ಅವತ್ತು ಆ ಶೆಡ್ಯೂಲ್ ಮುಗಿಲೇಬೇಕು. ಸೊ ಸರ್ ನನ್ನ ಕೇಳಿದ್ರು, ಏನಪ್ಪ ನಿನಗೇನೋ ಪ್ರಾಬ್ಲಮ್ ಏನೋ ವಾಸನೆ ಅಂತ. ಇಲ್ಲ ಅಣ್ಣ, ನನಗೇನು ನೀವೇ ನಿಂತಿರೋ, ನನಗೇನು ಪ್ರಾಬ್ಲಮ್ ಅಂತ. ಶೂಟ್ ಮಾಡೋಣ, ಶೂಟ್ ಮಾಡೋಣ ಅಂತ. ಸೊ ಅದ್ರ ಮಧ್ಯೆ ಮಾಡಿದ್ವಿ. ನಿಜವಾಗ್ಲೂ ಅಲ್ಲಿರೋರಿಗೆಲ್ಲ ಆಶ್ಚರ್ಯ, ಸರ್ದು ಡೆಡಿಕೇಶನ್ ಎಲ್ಲ ನೋಡಿ. ಅಂದರೆ ಸೂರಿ ಸರ್ದು ಬೇರೆ ಯಾರೇ ಆಗಿದ್ರು ಸಾಧ್ಯನೇ ಇಲ್ಲ, ಏನೋ ಸುಡೋ ಜಾಗದಲ್ಲಿ ಲಿಟ್ರಲಿ ನಮ್ಮ ಶಾರ್ಟ್.
ಇಡೀ ದಿನ ಅಲ್ಲೇ ಶಾರ್ಟ್ ಮಾಡಿದ್ವಿ. ಅದೊಂದು ತುಂಬಾ ನೆನಪಿದೆ ನನಗೆ, ಆ ವಾಸನೆ ಮಧ್ಯ ಎಣೆಗಳು ವಾಸನೆ. ಅದರಲ್ಲಿ ಒಂದು ನಮಗೆ ಸ್ಪೆಷಲ್ ಬಿರಿಯಾನಿ ತರದ್ದು ಒಂದು ಎಣ ಬೇರೆ. ಅಂದ್ರೆ ಅವ್ರಿಗೂ ಅವ್ರು ಏನೋ ತುಂಬಾ ಕಾಯಿಲೆ ಬಂದು ತೀರ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ, ಕ್ಯಾನ್ಸರ್ ಆತರದ ಇರೋಗಿತ್ತು. ಅವರೇ ಹೇಳಿದ್ರು ಸರ್ ಇದೊಂದು ಸುಡೋವರೆಗೂ ಮಾತ್ರ ಬೇಡ, ಅದು ಎಫೆಕ್ಟ್ ಆದ್ರೂ ಆಗುತ್ತೆ ಅಂತ. ಆಗ ಒಂದು 10 ನಿಮಿಷ ಮಾತ್ರ ಪಾಪ ನಮ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು 15-20 ನಿಮಿಷ ಸರ್ ಬ್ರೇಕ್ ಕೊಟ್ಟರು, ಮತ್ತೆ ಶೂಟ್ ಮಾಡಿದ್ವಿ. ಅದೊಂದು ತುಂಬ ನೆನಪಿದೆ ನನಗೆ ಆ ದಿನ. ಆಮೇಲೆ ಒಂದು ಬೋಟಿ ಬಜಾರಲ್ಲಿ ಶೂಟ್ ಮಾಡ್ತಿದ್ವಿ, ನಮ್ದೊಂದು ಶಾರ್ಟು, ಅದ್ರಲ್ಲಿ ಬ್ಲಡ್ ಬೇಕು, ಬ್ಲಡ್ ಶೇಡಲ್ಲಿ ಮಲಗಿರೋ ಥರದ್ದು ಒಂದು ಶಾರ್ಟ್ ಅದು. ರೆಗ್ಯುಲರಾಗಿ ಬೇರೆ ಸಿನಿಮಾಲಿ ನಾವು ಕಲರ್ ತಂದು ಇದು ಆ ಥರದ್ದೇನೋ ಮಾಡ್ತೀವಿ ಸರ್, ಆ ಥರದ್ದೆಲ್ಲ ಇಷ್ಟ ಆಗಲ್ಲ ಅಷ್ಟಾಗಿ. ಸೊ ಅಲ್ಲಿ ಹೆಂಗೂ ರಕ್ತ ಅವೈಲೇಬಲ್ ಇತ್ತು ಅಲ್ಲಿ, ಅದು ಕುಯ್ಯೋದು ಆ ಥರದ್ದೆಲ್ಲ ಇತ್ತು. ಸೊ 2 ಬಕೆಟ್ ಬ್ಲಡ್ಡು ತಂದು ಹಂಗೆ ಹೋಯಿದ್ರು, ಒರಿಜಿನಲ್ ಬ್ಲಡ್ಡು, 1 ಬಕೆಟ್ ನನ್ನ ಮೇಲೆ, ಇನ್ನೊಂದು ಕೋಆರ್ಟಿಸ್ಟ್ ಮೇಲೆ. ಏನನ್ಸಿಲ್ಲ ಸ್ಮೆಲ್ಲು? ಇಲ್ಲ ಸರ್, ನಮ್ಗೆ ಅದೆಲ್ಲ ಅಭ್ಯಾಸ ಆಗ್ಬಿಡಿದೆ. ಕೆಲವ್ರಿಗೆ ತುಂಬ ಕಷ್ಟಗಳಾಯಿತು, ಆ ಥರದ್ದು ಏನೇನು ಆಯಿತು ನಂಗೆ ಸರ್ ಜೊತೆ ತುಂಬ ಪಳಗ್ಬಿಟ್ಟಿದ್ದೆ. ಆಮೇಲೆ ಇದೆಲ್ಲ ನೋಡ್ಕೊಂಡು ಬಂದಿದ್ದೀನಿ, ಹೌದು, ನಾನು ಅಮೇರಿಕಾಲೇನೋ ಓದ್ಕೊಂಡು ಇವತ್ತಿಗೆ ಬಂದವನಲ್ಲ, ನಾನು ತುಂಬ ಸ್ಕ್ರಾಚ್ಗಳು ನೋಡ್ಕೊಂಡು ಬಂದವನು. ಬಟ್ ಮಜಾ ಏನಂದ್ರೆ ಅಲ್ಲಿ ಒಂದು 10 ನಿಮಿಷ ಒಂದ್ ಕಡೆ ಕೂತ್ ಬಿಟ್ರೆ ಇರುವೆಗಳು ಮುತ್ಕೊಂಡ್ಬಿಡೋದು, ಹತ್ ಬಿಡೋದು ಮೈ ಮೇಲೆ ಬ್ಲಡ್ಗೆ, ನೊಣಾಗಿಣ ಅದೆಲ್ಲ ಓಕೆ, ಬಟ್ ಇರುವೆಗಳು ಮುತ್ಕೊಂಡ್ಬಿಡೋದು. ಓಡಾಡ್ಕೊಂಡೆ ಅವತ್ತು ಇಡೀ ದಿನ ಮುಗಿಸಿದ್ದೀನಿ. ಅದೊಂದು ತುಂಬಾ ನೆನಪಿದೆ ನನ್ಗೆ. ಈಗ 20 ಸಿನಿಮಾ ಅಂತ ಹೇಳಿದ್ರಿ, ಸೊ ಲೈಫ್ ಹೆಂಗ್ ಚೇಂಜ್ ಆಗಿದೆ ಈಗ ಮೊದ್ಲಿಂದ ಬಂದು? ಸರ್ ಸಿನಿಮಾ ತುಂಬಾ ಜೀವನದಲ್ಲಿ ಬದಲಾವಣೆ ತಂದಿದೆ ಸರ್, ತುಂಬಾ ಡಿಫ್ರೆನ್ಸ್ ಇದೆ ಸರ್ ಲೈಫ್ ಇವತ್ತು. ಹೇಳ್ಬೇಕಂದ್ರೆ ಒಂದಷ್ಟು ವರ್ಷಗಳಿಂದೆ ನಾನು ಒಂದು ಕಡೆ ಕೆಲಸ ಮಾಡ್ತಿದ್ದೆ, ಬರೀ ಊಟಕ್ಕೋಸ್ಕರ ಕೆಲಸ ಮಾಡ್ತಿದ್ದೆ. ನಾನಲ್ಲಿ ಒಂದು 5 ರೂಪಾಯಿನೂ ಸಂಬಳ ಕೊಡ್ತಿದ್ರು, ಮತ್ತು ಊಟಕ್ಕೋಸ್ಕರ ಕೆಲಸ ಮಾಡ್ತಿದ್ದೆ. ಅಂಗಡಿನೂ ಕೆಲಸ ಮಾಡಿ ಅವ್ರ ಮನೇಲೂ ಕೆಲಸ ಮಾಡಬೇಕಾಗಿತ್ತು. ನಾನು ಒಂದು ಮೇಬಿ 15 ವರ್ಷ ಅನಿಸುತ್ತೆ, ನನಗೆ 14-15 ವರ್ಷ. ಅಂಗಡಿ 8:00 ತೆಗೆದ್ರೆ 11:00 ಬಾಗ್ಲಾಗ್ತಿದ್ವಿ, ಬೆಳಿಗ್ಗೆ 8:00 ರಾತ್ರಿ 11:00. ಆ 8:00 ಅಲ್ಲೇ ಮಲಗ್ತಿದ್ದೆ, ಅಂಗಡಿ ಆಚೆನೆ ಮಲಗ್ತಿದ್ದೆ ನಾನು, ಬಿಕಾಸ್ ನನ್ನ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೆ, ಏನೋ ಮಾಡಿ ಮನೆಗೆ ಹೋಗೋದು ಅಂತ. ಆ 8:00 ಮುಂಚೆ ನಾವು 6 ಗಂಟೆಗೆಲ್ಲ ಎದ್ದು ನಮ್ಮ ಓನರ್ ಮನೆಗೆ ಹೋಗ್ಬೇಕಿತ್ತು. ಓನರ್ ಮನೆಗೆ ಹೋಗಿ ಅಲ್ಲಿ ನೀರು ತುಂಬಬೇಕಿತ್ತು, ಒಂದಷ್ಟಿತ್ತು ಕೆಲಸಗಳು. ಅದರಲ್ಲಿ 2 ಡ್ರಮ್ ಇತ್ತು ದೊಡ್ಡದು, ನೀರಿನ ಡ್ರಮ್ಮು, ಕಬ್ಬಿಣ ಡ್ರಮ್ಮು, 32 ಬಿಂದಿಗೆಗೆ ಅದೆರಡು ತುಂಬುತ್ತೆ. ಅದೆರಡು ತುಂಬಿಸಿ ಆಮೇಲೆ ಒಲೆ ಉರಿ ಆ ಥರ ನೀರಿರೋದು, ಅದಕ್ಕೆ ನೀರು ಒಲೆ ಉರಿ ಹಾಕ್ಬೇಕಿತ್ತು ನಾನು. ಹಾಕಿ ಅವ್ರ ಶರ್ಟು ಪ್ಯಾಂಟು ಐರನ್ ಮಾಡಿಸಿ ತಂದಿಟ್ಟು ಏನು ಅವ್ರ ಶೂ ಪಾಲಿಶ್ ಮಾಡಿಡಬೇಕಿತ್ತು. ಅವ್ರು ಶೂ ಪಾಲಿಶ್ ಮಾಡಿಟ್ಟು ಅವ್ರು ಎದುರೊಳಗಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಸರ್ ಅವರು ಆಮೇಲೆ ಶಾಪ್ಗೆ ಹೋಗ್ಬಿಡೋರು. ಅಂದರೆ ಅಲ್ಲಿ ಇನ್ನೊಬ್ರು ಯಾರೋ ಅಂಗಡಿ ತೆಗೆದಿರೋರು, ಅವ್ರು ಅಲ್ಲಿಗೆ ಶಾಪ್ ಹೋಗೋರು. ಅದಾದಮೇಲೆ ನನಗೆ ಬೆಳಗಿನ ಟಿಫನ್ ಅವ್ರ ಮನೇಲಿ ಇರ್ತಿತ್ತು. ಅಂದರೆ ಆ್ಯಕ್ಚುಲಿ ಓನರು ಹೋಟ್ಲಲ್ಲಿ ಕೊಡಿಸ್ತಿದ್ರು ಟಿಫನು, ಅವ್ರ ತಾಯಿ ಮಗಂಗೆ ಅದು ಲಾಸ್ ಆಗ್ಬಿಡುತ್ತೆ ಹೋಟ್ಲಲ್ಲಿ ಕೊಡಿಸಿದ್ರು ಹುಡುಗರಿಗೆ ಅಂತ, ಇಲ್ಲ ಮನೇಲಿದೆ ಅಂದ್ಬಿಡೋರು. ಆ ಊಟ ಎಷ್ಟು ಹೆಂಗಿರೋದು ಅಂದರೆ ಅದು ನಾನು ಅದು ಒಬ್ಬರು ನೋಯ್ಸಾಗಿ ಹೇಳ್ತಿಲ್ಲ, ಪ್ರತಿದಿನ ಅಳಿಸೋಗಿರೋದು. ಅದು ಬಿಸಾಕೋ ಬದಲು ನನಗೆ ಅದನ್ನು ಕೊಡ್ತಿದ್ರು, ಯಾಕಂದರೆ ಅಲ್ಲಿ ಅವ್ರಿಗೆ ಹೋಟ್ಲ್ ಕೊಡಿಸಿದ್ರೆ ಹುಡುಗರಿಗೆ ಸುಮ್ಮನೆ ಅವ್ರಿಗೆ ಯಾಕೆ ಖರ್ಚು ಅಂತ. ನಾನು ಒಂದು ತುತ್ತನ್ನ ಹಿಂಗೆ ಬಾಯಲ್ಲಿಟ್ಕೊಂಡು ನೀರು ಕೊಡ್ಬಿಡ್ತಿದ್ದೆ, ಒಂದು ತುತ್ತನ್ನ ಬಾಯಲ್ಲಿಟ್ಕೊಂಡು ನೀರು ಕೊಡ್ಬಿಡ್ತಿದ್ದೆ, ಗೊತ್ತಾಗ್ತಿರ್ಲಿಲ್ಲ ಬಿಕಾಸ್ ಆಗ್ತಿರ್ಲಿಲ್ಲ ತಿನ್ನಕ್ಕೆ. ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಓನರ್ಗೆ ಹೇಳ್ತಿದ್ರು, ಅವ್ರು ಅದನ್ನು ಬೇರೆ ಥರ ತೊಗೊಂಡ್ಬಿಡ್ತೀವಿ, ಎಷ್ಟು ದುರಾಂಕಾರ ನಮ್ಮ ತಾಯಿ ಊಟ ಹಾಕಿದ್ರು ನೀವು ಎಂತಾನೆ ಅಂತ. ಅವ್ರಿಗೆ ತಿನ್ನಲಿಲ್ಲ ಅಂದರೆ ಇವ್ರು ಕೆಡ್ದಾಗ ಅನ್ಕೊಳ್ಳೋರು. ಅಕಸ್ಮಾತ್ ತಿಂದೇ ಹೋಗಿ ಓನರು ಅಲ್ಲಿ ತಿಂದಿರ್ತಾನೆ ಅಂದ್ಕೊಂಡ್ರೆ ನನಗೆ ಕೇಳೋಕ್ಕೂ ಒಂದು ಸ್ವಲ್ಪ ಭಯ ಇರ್ತಿತ್ತು ಆಗ. ಅವತ್ತು ಬೆಳಗ್ಗೆ ಟಿಫನ್ ಇರ್ತಿರಲಿಲ್ಲ, ಸೊ ಏನೋ ಒಂದು ತಿನ್ನಲೇಬೇಕಿತ್ತು. ಹಂಗಾಗಿ ಒಂದು ತುತ್ತಂಗೆ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ಬಿಡ್ತಿದ್ದೆ, ಬಿಕಾಸ್ ಆಗ್ತಿರಲಿಲ್ಲ ನುಂಗಕ್ಕೆ. ಹಂಗಿದ್ದ ಲೈಫು ಇವತ್ತು ಬೆಳಿಗ್ಗೆ 7 ಗಂಟೆಗೆ ನಾನು ಸೆಟ್ಟಿಗೆ ಬಂದರೆ 6-7 ಥರ ಟಿಫನ್ ಕೊಡ್ತಾರೆ ಪ್ರೊಡಕ್ಷನ್ ಅವ್ರು. ನಾನು ಆ ಎಲ್ಲ ಪ್ರೊಡಕ್ಷನ್ನು ಪ್ರೊಡ್ಯೂಸ್ ಅವ್ರು ಕೈ ಮುಗಿದು ಅದನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಬೆಳಿಗ್ಗೆ 7 ಗಂಟೆಯಲ್ಲಿ ಯಾರ ಮನೇಲಿ ಯಾರ ತಾಯಿಯೂ ಕೂಡ ಒಂದು 7 ಥರದ ಟಿಫನ್ ಕೊಡೋದನ್ನ ನಾನು ನೋಡಿಲ್ಲ. ನಾನು ನನ್ನ ಮಟ್ಟಿಗೆ ನೋಡಿಲ್ಲ, ತುಂಬ ದೊಡ್ಡವ್ರ ಮನೇಲಿ ಇರ್ಬೋದು ಬಟ್ ನಾನು ನೋಡಿಲ್ಲ. ನಿಮ್ಗೆ ಬೆಳಿಗ್ಗೆ 7 ಗಂಟೆಯಲ್ಲಿ ಬಿಸಿ ಬಿಸಿಗೆ 5-6 ಥರ ಟಿಫನ್ ಸಿಗುತ್ತೆ ಸಿನಿಮಾಲಿ. ಅಲ್ಲಿಂದ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ನಾಷ್ಟಕ್ಕೆ ಏನೋ ಮಾಡ್ಬೇಕು ನಾನು, ತಿಂದಿರೋ ಇದಕ್ಕೆ ಏನೋ ಮಾಡ್ಬೇಕು ನಾನು ಅಂತ ಕೆಲಸ ಮಾಡ್ತೀನಿ. ಈಗ ಮನೆ ಬಿಟ್ಟು ಬಂದ್ರಿ ಅಂತ ಹೇಳಿದ್ರಿ, ಅಂದ್ರೆ ಆಕ್ಟಿಂಗ್ ಮಾಡಬೇಕು ಅನ್ನೋ ಹುಚ್ಚಿಂದನೇ ಬಂದಿದ್ದ ಅಥವಾ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದ? ಇಲ್ಲ ಸರ್, ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಸಿನಿಮಾ ಕನಸು, ಮನೆ ಬಿಟ್ಟು ಬಂದ ಒಂದೇ ಉದ್ದೇಶ. ಮನೇಲಿ ವಿಪರೀತ ಕಷ್ಟ ಇತ್ತು. ನಾನೊಬ್ಬ ಆಚೆ ಹೋದ್ರೆ ನನ್ನ 3 ಟೈಮ್ ಊಟದ ಕಾಸು ನಮ್ಮ ತಾಯಿಗೆ ಉಳಿಯುತ್ತೆ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಏನೋ ಅಟ್ಲೀಸ್ಟ್ ಬೆಳಗ್ಗೆ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಹೋದಾಗ ಮಧ್ಯಾಹ್ನದ ಊಟ ನೈಟ್ ಅಲ್ಲೇ ಎಲ್ಲ ಇರೋ ಥರದ್ದು. ನಮ್ಮದು ಆರ್ಟ್ ಫೀಲ್ಡ್, ನಾನು ಸೈನ್ ಬೋರ್ಡ್ ಆರ್ಟಿಸ್ಟ್. ಸೈನ್ ಬೋರ್ಡ್ಸಲ್ಲಿ ಮನೆಗಳಿಗೆ ಹೋಗೋದೇ ಕಷ್ಟವಾಗಿತ್ತು ಆ ಕಾಲದಲ್ಲಿ. ಇವತ್ತು ಅಷ್ಟು ಕೆಲಸ ಇಲ್ಲ, ಮುಂಚೆ ಎಲೆಕ್ಷನ್ಸು ಈ ಥರದ ಸಿನಿಮಾದೆಲ್ಲ ಬಂದುಬಿಟ್ರೆ ತಿಂಗಳುಗಟ್ಟಲೆ ಅಲ್ಲೇ ಇರಬೇಕಿತ್ತು, ಅದೇ ಹಂಗೆ ಇದ್ದಿದ್ದು ಅದು ಪ್ರೊಸೀಜರು. ಸೊ ನಂಗೆ ಅದೊಂದು ಗೊತ್ತಿತ್ತು, 3 ಟೈಮ್ ನಾಷ್ಟ ಊಟ ಅಂತೂ ಕೊಡ್ತಾರೆ, ಮಲ್ಗಕ್ಕೆ ಎಲ್ಲೂ ಒಂದು ಜಾಗ ಸಿಗುತ್ತೆ ಅಂತ. ಸೊ ಆ 3 ಟೈಮ್ ಊಟ ನಮ್ಮ ಅಮ್ಮಗೆ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಕೆಲಸ ಬಂದೆ. ಒಂದೇ ಫಸ್ಟ್ ಬಂದಿದ್ದು ಆ 3 ಟೈಮ್ ಊಟಕ್ಕೋಸ್ಕರ. ಅಲ್ಲಿಂದ ಸಣ್ಣ ಸಂಬಳ ಅದು ಇದು 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 ಲೈಫಲ್ಲಿ ಬಂದು ಇಲ್ಲಿವರೆಗೆ ಬಂದಿದ್ದೀರಾ. ಈಗ ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಪಾತ್ರ ಇದೆ ಅಂದ್ರೆ, ಇದೇ ರೀತಿನ ಅಂದ್ರೆ ನೆಗೆಟಿವ್ ಶೇಡೇನಾ ಎಲ್ಲದರಲ್ಲೂ? ಸರ್ ಈಗ ಆಲ್ಮೋಸ್ಟ್ ನಾನು ಮಾಡಿರೋದು ಈಗ ಒಂದು 22 ಸಿನಿಮಾ ರಿಲೀಸ್ ಇದೆ ಅನ್ಸುತ್ತೆ ಸರ್. ಈಗ ಇನ್ನೊಂದು 3 ಸಿನಿಮಾ ಒಪ್ಕೊಂಡಿದ್ದೀನಿ ಸಂಕ್ರಾಂತಿ ಆದ್ಮೇಲೆ. ಓಕೆ,
ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಸರ್ ನಾನು ಮಾಡಿರೋದು, ಅದರಲ್ಲಿ ದೊಡ್ಡದು ಚಿಕ್ಕದು ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಬಿಕಾಸ್ ನಾನು ಸಿನಿಮಾ ಆ್ಯಕ್ಟರ್ ಅಲ್ಲ, ನಾನು ಒಂದು ಸ್ಕೂಲ್ ಡೇ ಕೂಡ ಮಾಡಿದವನಲ್ಲ. ಒಂದು ದಿನ ನಾಟಕ ಹೆಂಗೆ ಮಾಡ್ತಾರೆ ಅಂತ ಇವತ್ತವರೆಗೂ ನೋಡಿಲ್ಲ, ಇದು ನಿಜವಾಗ್ಲೂ ನಾಟಕ ಮಾಡ್ತಾ ಇಲ್ಲ, ನಾಟಕ ಹೆಂಗೆ ಮಾಡ್ತಾರೆ ಅನ್ನೋದು ನಾನು ನೋಡಿಲ್ಲ. ನಾನು ಬಂದಿದ್ದು ಬೇರೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ, ಅದೇನೋ ಆಯಿತು, ಇಲ್ಲಿ ಕೆಲಸ ನಡೀತಿದೆ. ಇವತ್ತವರೆಗೂ ಮಾಡಿರೋದೆಲ್ಲ ನೆಗೆಟಿವ್ ಸೈಡೇ. ಅದು ಬಿಟ್ಟು ಒಂದು ಮೂರು ನಾಲ್ಕು ಒಂದು ಲೀಡ್ ಕ್ಯಾರೆಕ್ಟರ್ ಥರದ ಮಾತುಗಳು ಬಂತು, ಅಂದರೆ ಹೀರೋ ಥರದ್ದೇ ಬಂತು. ಇಲ್ಲ ಸರ್, ನಾನು ಹೀರೋ ಅಲ್ಲ. ಇಲ್ಲ ಇಲ್ಲ ಖಂಡಿತ ಸರ್, ಇಲ್ಲೇ ಕಲಿಯೋದು ತುಂಬ ಇದೆ. ನಾನು ಇನ್ನು ತುಂಬ ತುಂಬ ಲರ್ನರ್ ನಾನು ಇವಾಗ, ಇನ್ನು ಇಲ್ಲಿ ಕಲಿತು ಫಸ್ಟು ಇವನು ಒಳ್ಳೆ ವಿಲನ್ ಅಂತ ಅನ್ಸ್ಕೊಳ್ತೀನಿ. ಆಮೇಲೆ ನಾನು ಇನ್ನೂ ಒಂದು ಎರಡು ಮೂರು ಸಿನಿಮಾಲಿ ಲೀಡ್ ವಿಲನ್ ಆಗಿ ಮಾಡ್ತಿರೋದು, ಅಂದರೆ ಇವನೇ ಈ ಸಿನಿಮಾಗೆ ಲೀಡ್ ವಿಲನ್ ಅಂತ ಮಾಡ್ತಿರೋದು. ಸೊ ಫಸ್ಟು ಒಂದು ಇನ್ನು ನೆಕ್ಸ್ಟ್ ಬರೋ ಸಿನಿಮಾಗಳಲ್ಲಿ ನಂದು ಒಂದು ಗುರಿ ಇರೋದು ನಾನೇ ಲೀಡ್ ವಿಲನ್ ಆಗಿ ಮಾಡಬೇಕು ಅನ್ನೋದು. ನಾನೇ ಲೀಡ್, ಯಾರ್ದೋ ತಮ್ಮ ಇನ್ಯಾರ್ದೋ ಮಗ ಇಂಥದ್ದು ಮಾಡ್ತಾರೆ, ನಾನೇ ಲೀಡ್. ಈಗ ನಮ್ಮ ಡಾಲಿ ಮಾಡೋದಲ್ಲ ಟಗುರಲ್ಲಿ, ಆ ಥರ ಒಂದು ಪಾತ್ರ ಇವನೇ ಗುರು ಈ ಸಿನಿಮಾಗೆ ವಿಲನ್, ಏನು ಮಾಡ್ದಾಗುರು ಅಂತ ಈ ಕನ್ಸಿದೆ. ಈಗ ನೀವು ಹೇಳಿದ್ರಿ ಮೇನ್ ವಿಲನ್ ಆಗ್ತೀರಿ ಅಂತ, ಮೇನ್ ವಿಲನ್ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ಹೀರೋ ಅಥವಾ ಹೀರೋ ಕನ್ಸೇ ಇಲ್ವಾ? ಇಲ್ಲ ಸರ್, ಇದೆ ಒಂದು ಈಗ ಒಂದು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ನಾವು, ಒಂದು ಕ್ರೈಮ್ ಲೈನು ಸರ್, ಭಯಂಕರವಾಗಿ ಕ್ರೈಮ್ ಇರೋವಂಥದ್ದು ಒಂದು ಕತೆ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಅಂಥದ್ದು ನಾನು ಮಾಡ್ಬೋದು ಹೊರತು ನನ್ನ ತುಂಬ ಚೆನ್ನಾಗಿ ತೋರಿಸ್ಬಿಡ್ತೀನಿ, ಹೀರೋಯಿನ್ ಇಟ್ಕೊಂಡು ಆಡಲ್ಲ, ಚಾನ್ಸೇ ಇಲ್ಲ. ಬಿಕಾಸ್ ನಂಗೆ ಗೊತ್ತು ನಾನು ಹೆಂಗೆ ಕಾಣ್ತೀನಿ. ಸೊ ಅದೊಂದು ಮಾತ್ರ ತುಂಬ ಆಸೆ ಇದೆ, ಒಂದು ಇಬ್ಬರು ಮೂರ ಹತ್ರ ಅದು ಮಾತುಕತೆ ಎಲ್ಲ ಆಗಿದೆ. ಆಮೇಲೆ ಒಂದು ತುಂಬ ನಾನು ಯಾರು ಗುರುಗಳು ಅನ್ಕೊತೀನೋ ಅವ್ರ ಹತ್ರನೂ ಆ ಲೈನ್ ಹೇಳಿದ್ದೀನಿ, ಅವರು ಮಾಡಿದ್ರೆ ಇದೊಂದನ್ನು ಮಾಡು, ಬೇರೆ ಥರದ್ದು ಮುಟ್ಬೇಡ ನಿಂಗಲ್ಲ ಅಂತ ಹೇಳಿದ್ದಾರೆ. ಸರ್ ಸೂರಿ ಸರ್ ಹತ್ರನೂ ಈ ಲೈನ್ ಮಾತಾಡಿದ್ದೀನಿ, ಅವ್ರಿಗೂ ಅದು ಈ ಮಾಡಿದ್ರೆ ನೋಡಿ ಇಂಥದ್ದು ಮಾಡು ಅಂತ ಹೇಳಿದ್ದಾರೆ. ಅದೊಂದು ತಲೆಯಲ್ಲಿದೆ ಸರ್, ಈಗಿರೋ ಈ ಸಿನಿಮಾಗಳೆಲ್ಲ ಮುಗಿಸಿ ಅದಾದ್ಮೇಲೆ ನೋಡೋಣ ಸರ್ ಅಂದ್ಕೊಂಡಿದ್ದೀನಿ. ನೀವಂದರೆ ಸೂರ್ಯ ಅವರಿಂದ ಏನಾದರೂ ಸಜೆಷನ್ ಏನಾದರೂ ತೊಗೊಳ್ತೀರಿ, ಯಾವ್ದಾದ್ರು ಈಗ ಸಿನಿಮಾ ಒಪ್ಕೋಬೇಕು ಅಂತಾದರೆ ಅಥವಾ ನಿಮಗೆ ಓನು ಸರ್? ಅಂದರೆ ಸರ್ ತುಂಬ ಬಿಸಿ ಇರ್ತಾರೆ, ಸಣ್ಣ ಪುಟ್ಟದಕ್ಕೆಲ್ಲ ನಾವು ಹತ್ರ ಹೋಗಲ್ಲ. ಬಿಕಾಸ್ ಅವ್ರು ತುಂಬ ಬಿಸಿ ಇರೋವಂಥದ್ದು, ನಾವು ಈ ಥರ ನನ್ನಂಥವ್ರು ಸಾವಿರ ಜನ ಇದ್ದಾರೆ, ಅವ್ರಿಗೆ ನನ್ನ ಥರ ಅವ್ರು ಬೆಳೆಸ್ಬಿಟ್ಟಿರೋ ಹುಡುಗರು ಇವತ್ತು ನೂರಾರು ಜನ ಇದ್ದಾರೆ. ಸೊ ಈ ಸಣ್ಣ ಪುಟ್ಟದಕ್ಕೆ ಹೋಗಲ್ಲ, ತುಂಬ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳುವಾಗ ಅಥವಾ ತುಂಬ ಇದು ನನ್ನ ಹೀರೋ ಈ ಥರದ್ದು ತುಂಬ ಇದ್ದಾಗ ಸೂರಿ ಸರ್ ಹತ್ರ ಕೇಳೋದುಂಟು ಸರ್. ಓಕೆ, ತುಂಬ ದೊಡ್ಡ ಡಿಸಿಷನ್ಸ್ ಇದ್ದಾಗ ಸರ್ ಹತ್ರ ಕೇಳಿದ್ದೀನಿ. ಈ ಟಗರು ಅಲ್ಲದೆ ಮತ್ತು ಹಲವು ಮೂವಿಗಳು ಈಗ ನೀವು ಆ್ಯಕ್ಟ್ ಮಾಡಿರೋದು ಹಿಂದಿಗೆ ಡಬ್ಬಾಗಿರುತ್ತೆ, ತೆಲುಗು ಡಬ್ಬಾಗಿರುತ್ತೆ, ತಮಿಳು ಡಬ್ಬಾಗಿದೆ ಸರ್. ಆ ಕಡೆಯಿಂದ ಏನಾದರೂ ಆಫರ್ ಬಂದಿದೆ ನಿಮಗೆ ಸರ್? ಒಂದು ಯಾವುದೋ ತೆಲುಗುದು ಮಾತ್ರ ಮಾತಾಗಿದೆ, ಇನ್ನೂ ಏನು ಎಕ್ಸಾಕ್ಟಾಗಿ ಏನು ಶೇಪ್ ತೊಗೊಂಡಿಲ್ಲ, ನೋಡೋಣ ಸರ್ ಅದಾಗಿದ್ದಿನ ಗೊತ್ತಾಗುತ್ತೆ ಎಲ್ಲರಿಗೂ, ನೋಡೋಣ. ಈಗ ಅಂದರೆ ಹೀರೋಗಿದ್ದಷ್ಟು ವ್ಯಾಲ್ಯೂ ಖಳನಾಯಕನಿಗಿಲ್ಲ ಅನ್ನೋ ಮಾತಿತ್ತು ಮೊದಲೆಲ್ಲ. ಹೌದು ಸರ್, ಆದರೆ ಈಗ ತುಂಬ ಚೇಂಜ್ ಆಗಿದೆ, ಆ ಬಗ್ಗೆ ಏನು? ಸರ್ ಇಲ್ಲ, ನಿಜ ನೀವು ಹೇಳಿದ ಮಾತು ತುಂಬ ನಿಜ. ಆ್ಯಕ್ಚುಲಿ ತುಂಬ ಒಳ್ಳೆಯ ಕ್ವಶನ್ ಇದು. ಆ್ಯಕ್ಚುಲಿ ನನ್ನ ಹೆಸರು ಸುಧೀರ್ ಅಂತ ಸರ್. ಮುಂಚೆ ಎಲ್ಲ ಏನಾಗೋದು ಅದು ಅಪ್ಪ ಸುಮ್ಮನೆ ಅಣ್ಣನ ಹೆಸರು ಸುನಿಲ್ ಅಂತಿತ್ತು, ನನ್ನ ಹೆಸರು ಸುಧೀರ್ ಅಂತ ಇಟ್ಬಿಟ್ರು. ಆಗ ಏನಾಗಿತ್ತು, ಸುಧೀರ್ ಸರ್ ವಿಲನ್ ಆಗಿದ್ರಲ್ಲ ನಮ್ಮ ತರುಣ್ ಸರ್ ಅವ್ರ ತಂದೆ, ಅವರು ಪೀಕ್ ವಿಲನ್ ಅವಾಗ, ಪೀಕ್ ವಿಲನ್. ನಾನು ಅವಾಗ ಜನ ನನ್ನನ್ನು ಕರಿತಿದ್ದೆ ಅಂದರೆ ಚಿಕ್ಕ ಹುಡುಗರು ನನ್ನ ಕ್ಲಾಸ್ಮೇಟ್ಗಳು ಇವರೆಲ್ಲ ಕೇಡಿ ಸುಧೀರ್ ಅಂತಲೇ ಕರಿತಿದ್ರು ಮೋಸ್ಟ್ಲಿ. ಅದು ಕೇಡಿ 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 ಅಂದು ಈಗ ಕೆಲವರು ನಾವೇನಾದ್ರು ತುಂಬ ಕೇಳಿಸ್ಕೋತಿದ್ರೆ ಹೇಳ್ತಿದ್ರೆ ಅದಾಗುತ್ತೆ ಅಂತ ಅನ್ಕೋತೀವಿ. ಈಗ ನೋಡಿ, ಯಾರು ನಾವು ಕೆಟ್ಟದ ಮಾತ್ರ ದೊಡ್ಡವ್ರು ಬಿಡ್ತು ಅನ್ನೋ ಮರ ಮುಟ್ಟು ಅಂತಾರೆ, ಯಾಕೆಂದ್ರೆ ಅದು ನಾವು ಅಂತಿದ್ರೆ ಅಂತಿದ್ರೆ ಅದಾಗುತ್ತೆ ಅಂತ. ನಿಜವಾಗ್ಲೂ ಅದಾಗುತ್ತೆ ಅನ್ಸುತ್ತೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಇದನ್ನು ಕೇಳ್ಕೊಂಡೇ ಬೆಳೆದಿದ್ದೆ, ಯಾರು ನನ್ನ ಕರೆದಿದ್ದೋ ಕೇಡಿ ಸುಧೀರ್ ಅಂತಾರೆ, ಯಾರು ನೋಡೋ ಕೇಡಿ ಸುಧೀರ್ ಕೇಡಿ ಸುಧೀರ್ ಅಂತ. ಮೇ ಬಿ ಅವತ್ತಿಗೆ ಹಂಗೆ ಅಂತಿದ್ದವ್ರು ಜನ ಇವತ್ತದಿಲ್ಲ ಸರ್, ಈಕ್ವಲ್ ಟು ಹೀರೋನ ಹೀರೋ ಥರನೇ ವಿಲನ್ ನೋಡ್ತಿದ್ದಾರೆ. ಅವ್ರಂಗೆ ನೋಡಿದ್ದಕ್ಕೆ ನಾವು ಇವತ್ತು ಇಲ್ಲಿ ತನಕ ಬಂದು ನಿಂತಿರೋದು ಅಥವಾ ನಮ್ಗೆ ಆ ಗೌರವ ಸಿಗ್ತಿರೋದು. ಈಗ ಪ್ರಕಾಶ್ ರೈ ಸರ್ ಆಗಲಿ ಅಥವಾ ನಮ್ಮ ಧನುಗಾಗಲಿ ವಸೀಗಾಗಲಿ ಮುಂಚೆ ಎಲ್ಲ, ಇವತ್ತು ನನಗಾಗಲಿ ಈ ಥರ ನಂತರ ಇನ್ನೊಂದು ಹತ್ತು ಜನ ಬರೋರ್ಗಾಗಲಿ ಆ ಇದಿಲ್ಲ ಸರ್ ಇವತ್ತು. ಅದ್ಭುತ ತುಂಬ ಸರ್, ಹೀರೋನ ಹೆಂಗೆ ನೋಡ್ತಾರೋ ವಿಲನ್ನು ಹಂಗೆ ನೋಡ್ತಾರೆ. ಬಿಕಾಸ್ ವೈಟ್ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ ಸರ್, ಬ್ಲ್ಯಾಕ್ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ. ಹಂಗೆ ವೈಟ್ ಹೀರೋ ಆದರೆ ಬ್ಲ್ಯಾಕ್ ವಿಲನ್, ಒಂದಷ್ಟು ಜನ ಬ್ಲ್ಯಾಕ್ ಇಷ್ಟಪಡೋರಿಗೆ ನಾವು ಇಷ್ಟಪಡ್ತೀವಿ, ಒಂದಷ್ಟು ಜನ ವೈಟ್ ಎಲ್ಲರನ್ನೂ ಸರ್. ಎಲ್ಲ ಯಾವ ಸೂಪರ್ ಸ್ಟಾರ್ ಕೈಯಲ್ಲೂ ಎಲ್ಲರನ್ನೂ ಒಪ್ಸೋಕ್ಕಾಗಿಲ್ಲ. ಹೌದೌದು, ತುಂಬ ದೊಡ್ಡ ದೊಡ್ಡ ದೇಶದ ನಾಯಕರ ಕೈಯಲ್ಲೇ ಎಲ್ಲರನ್ನೂ ಒಪ್ಸೋಕ್ಕಾಗಿಲ್ಲ. ಹೌದು, ಸೊ ಯಾರು ಒಪ್ಕೋತಾರೋ ಅವ್ರ ಜೊತೆ ಖುಷಿ. ಓಕೆ, ನಿಮ್ಮ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ನಿಮ್ಮ ಸೆಟ್ಟಿನ ಕಡೆಯಿಂದ 100 ದಿನ ಯಶಸ್ಸು ಕಾಣಲಿ. ಥ್ಯಾಂಕ್ ಯು ಸರ್.